नमस्कार गेळेयरे, ऐगुरु यूट्यूब चानल गे स्वागत। तिरुमल श्री वेंकटेश्वर देवस्थान आंध्र प्रदेश चित्तूर जिले तिरुपति बड़ी तिरुमल बेट्टद प्रसिद्ध वैदिक देवालय ಇದು ನಮ್ಮ ಬೆಂಗಳೂರಿನಿಂದ ಸುಮಾರು 291 ಕಿಲೋಮೀಟರ್ ಹಾಗೂ ಹೈದರಾಬಾದ್ನಿಂದ 600 ಕಿಲೋಮೀಟರ್ ದೂರದಲ್ಲಿದೆ। ಸಮುದ್ರ ಮಟ್ಟದಿಂದ 976 ಮೀಟರ್ ಇರುವ ಈ ಬೆಟ್ಟವು 7 ಶಿಖರಗಳನ್ನು ಒಳಗೊಂಡಿದೆ। ಈ 7 ಶಿಖರಗಳು ಆದಿಶೇಷರ 7 ತಲೆಗಳೆಂದು ಪ್ರಸಿದ್ಧಿ। ಅದುದರಿಂದ ಈ ಪ್ರದೇಶಕ್ಕೆ ಶೇಷಾಚಲಂ ಎಂದು ಕರೆಯುತ್ತಾರೆ। ಈ 7 ಶಿಖರಗಳು ಶೇಷಾದ್ರಿ, ನೀಲಾದ್ರಿ, ಗರುಡಾದ್ರಿ, ಅಂಜನಾದ್ರಿ, ವೃಷಭಾದ್ರಿ, ನಾರಾಯಣಾದ್ರಿ ಮತ್ತು ವೆಂಕಟಾದ್ರಿಗಳೆಂದು ಕರೆಯುತ್ತಾರೆ। ಶ್ರೀವಾರಿ ದೇವಾಲಯವು ವೆಂಕಟಾದ್ರಿ ಶಿಖರದಲ್ಲಿ ಇರುವುದು। ಈ ದೇವಾಲಯ 7ನೇ ಬೆಟ್ಟದ ಮೇಲೆ ಇರುವುದರಿಂದ ಈ ಬೆಟ್ಟಕ್ಕೆ ಸೆವೆನ್ ಹಿಲ್ಸ್ ದೇವಾಲಯವೆಂದು ಕರೆಯುತ್ತಾರೆ। ಈ ದೇವಾಲಯದ ದೈವನಾದ ಶ್ರೀ ವೆಂಕಟೇಶ್ವರ ಶ್ರೀ ವಿಷ್ಣುವಿನ ಒಂದು ಅವತಾರ। ಈ ದೈವವನ್ನು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ। ಉದಾಹರಣೆಗೆ ಬಾಲಾಜಿ, ಗೋವಿಂದ, ಶ್ರೀನಿವಾಸ, ವೆಂಕಟೇಶ್ವರ ಹೀಗೆ ಹಲವಾರು। ದೇವಾಲಯವು ಶ್ರೀ ಸ್ವಾಮಿ ಪುಷ್ಕರಣಿ ಪವಿತ್ರ ನೀರಿನ ದಕ್ಷಿಣ ದಂಡೆಯ ಮೇಲೆ ನೆಲೆಸಿದೆ। ತಿರುಮಲ ಬೆಟ್ಟಕ್ಕೆ ಮೊದಲ ಬಾರಿಗೆ ರಸ್ತೆ ನಿರ್ಮಿಸಿದ ಹೆಮ್ಮೆಯು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಸಲ್ಲುತ್ತದೆ। 1944 ಬ್ರಿಟಿಷರ ಆಳ್ವಿಕೆಯಲ್ಲಿ ಇಲ್ಲಿಗೆ ಘಾಟ್ ರೋಡ್ ನಿರ್ಮಿಸಲಾಗಿತ್ತು। ಈ ರಸ್ತೆಯನ್ನು ಹೊರತುಪಡಿಸಿ ಕಾಲ್ನಡಿಗೆಯಲ್ಲಿ ತೆರಳಲು ಪ್ರಸ್ತುತ 3 ದಾರಿಗಳಿವೆ। ಮೊದಲನೆಯದು ತಿರುಪತಿಯ ಅಲಿಪಿರಿಯಿಂದ, ಎರಡನೆಯದು ಚಂದ್ರಗಿರಿಯಿಂದ ಇರುವ ಶ್ರೀವಾರಿ ದಾರಿಯ ಮೆಟ್ಟಿಲು, ಮೂರನೆಯದು ಮಮ್ಮುದೊರೈ ಕಡೆಯಿಂದ ಅನ್ನಮಯ್ಯ ಕಡೆಗೆ ಇರುವ ಕಾಲ್ನಡಿಗೆ। ಕಾಂಚೀಪುರಂನ ಪಲ್ಲವರು, ತೇಜಾಪುರಿನ ಚೋಳರು ಮತ್ತು ವಿಜಯನಗರದ ಅರಸರು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪರಮ ಭಕ್ತರಾಗಿದ್ದರು। ವಿಜಯನಗರದ ಆಳ್ವಿಕೆ ಕಾಲದಲ್ಲಿ ದೇವಾಲಯವು ಸಂಪತ್ತು ಹಾಗೂ ಗಾತ್ರದಲ್ಲಿ ದೊಡ್ಡದಾಗಿ ಬೆಳೆಯಿತು। ಶ್ರೀಕೃಷ್ಣ ದೇವರಾಯ 1512ನೇ ಇಸವಿಯಲ್ಲಿ ವಿಜಯನಗರದ ದೊರೆಯಾಗಿದ್ದಾಗ ದೇವಾಲಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಚಿನ್ನಾಭರಣಗಳು, ವಜ್ರ ವೈಡೂರ್ಯಗಳನ್ನು ದೇವಾಲಯಕ್ಕೆ ಕಾಣಿಕೆಯಾಗಿ ನೀಡಿದ್ದರು। ಇದೇ ಕಾರಣಕ್ಕೆ ದೇವಾಲಯದಲ್ಲಿ ಶ್ರೀಕೃಷ್ಣ ದೇವರಾಯ ಹಾಗೂ ಅವರ ಹೆಂಡತಿಯ ಮೂರ್ತಿಗಳನ್ನು ಇಡಲಾಗಿದೆ। ವಿಜಯನಗರದ ಹೊರತಾಗಿಯೂ ಹಲವಾರು ಸಂಸ್ಥಾನಗಳು ದೇವಾಲಯದ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ। ದೇವಾಲಯದ ದೇವರ ವಿಗ್ರಹಗಳು, ಮೊದಲನೆಯದು ಮೂಲ ವಿರಾಟ ಅಥವಾ ಧ್ರುವಬೀರಂ। ಶ್ರೀ ವೆಂಕಟೇಶ್ವರನ ಕಲ್ಲಿನ ವಿಗ್ರಹಕ್ಕೆ ಧ್ರುವಬೀರಂ ಎಂದು ಕರೆಯುತ್ತಾರೆ। ಧ್ರುವ ಎಂದರೆ ನಕ್ಷತ್ರ, ಬೀರಂ ಎಂದರೆ ದೇವರು. ಶ್ರೀ ವೆಂಕಟೇಶ್ವರ ಮೂರ್ತಿಯು ಕಿರೀಟದಿಂದ ಕಾಲ್ಬೆರಡಿನವರೆಗೂ 8 ಅಡಿಗಳಷ್ಟು ಎತ್ತರವಿದೆ. ಎರಡನೆಯದು ಭೋಗ ಶ್ರೀನಿವಾಸ ಅಥವಾ ಕೌಟುಕ ಬೀರಂ. ಇದು 1 ಅಡಿ ಬೆಳ್ಳಿ ದೇವರ ವಿಗ್ರಹವಾಗಿದೆ. ಇದನ್ನು 614ರಲ್ಲಿ ಪಲ್ಲವರಾಣಿ ಸಮವೈ ಪೆರಿದೇವಿ ದೇವಾಲಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ನೀಡಲಾಗಿತ್ತು. ಮೂರನೆಯದು ಉಗ್ರ ಶ್ರೀನಿವಾಸ. ಈ ವಿಗ್ರಹವು ಶ್ರೀ ವೆಂಕಟೇಶ್ವರನ ಕೋಪ ಭಾಗವನ್ನು ಪ್ರತಿನಿಧಿಸುತ್ತದೆ. ಈ ದೇವರು ಗರ್ಭಗುಡಿಯ ಒಳಗೆ ಉಳಿದಿರುತ್ತದೆ ಮತ್ತು ಪ್ರತಿ ವರ್ಷ 1 ದಿನ ಮಾತ್ರ ಹೊರಬರುತ್ತದೆ, ಅದು ಕೃತಿಕ ದ್ವಾದಶಿಯ ದಿನದಂದು. ನಾಲ್ಕನೆಯದು ಉತ್ಸವ ಮೂರ್ತಿ. ಇದು ಭಕ್ತರನ್ನು ನೋಡಲು ದೇವಾಲಯದಿಂದ ಹೊರಬರುವ ಭಗವಂತನ ರೂಪ. ಈ ದೇವರನ್ನು ಮಲಯಪ್ಪ ಎಂದು ಕರೆಯುತ್ತಾರೆ. ಮಲಯಪ್ಪನ ಪತ್ನಿಯರಾದ ಶ್ರೀದೇವಿ ಹಾಗೂ ಭೂದೇವಿ ಈ ಮೂರು ದೇವರ ಮೂರ್ತಿಗಳನ್ನು ಕಲ್ಯಾಣ ಉತ್ಸವ, ಸಹಸ್ರ ದೀಪಾಲಂಕಾರ, ಸೇವಾ ಅರ್ಚಿತ ಬ್ರಹ್ಮೋತ್ಸವ, ನಿತ್ಯ ಉತ್ಸವ, ಡೊಲ್ಲು ಉತ್ಸವ ಮತ್ತಿತರ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಐದನೆಯದು ಕೊಲ್ಲುವ ಶ್ರೀನಿವಾಸ. ಇದು ಪಂಚಲೋಹದ ಮೂರ್ತಿಯಾಗಿದ್ದು ದೇವಾಲಯದ ಎಲ್ಲ ಚಟುವಟಿಕೆಗಳನ್ನು ಮತ್ತು ಕ್ರಿಯಾವಿಧಿಗಳ ಸಭಾಧ್ಯಕ್ಷನನ್ನಾಗಿ ಪ್ರತಿನಿಧಿಸುತ್ತದೆ. ತಿರುಪತಿಯ ಲಡ್ಡು ಪ್ರಸಾದ. ತಿರುಪತಿಯ ಲಡ್ಡುಗೆ 3 ಶತಮಾನದ ಇತಿಹಾಸವಿದ್ದು 1715ರಂದು ಮೊದಲ ಬಾರಿಗೆ ಈ ಲಡ್ಡುವನ್ನು ಪ್ರಸಾದದ ರೂಪದಲ್ಲಿ ನೀಡಲಾಗಿತ್ತು.
ಅಂದಿನ ನಂತರ ಭಕ್ತಾದಿಗಳಿಗೆ ಪ್ರಸಾದವನ್ನಾಗಿ ಲಡ್ಡುವನ್ನು ನೀಡುವುದು ವಾಡಿಕೆಯಾಯಿತು. ಪ್ರತಿದಿನ ಸರಿಸುಮಾರು 1.5 ಲಕ್ಷದಷ್ಟು ಲಡ್ಡುಗಳನ್ನು ತಯಾರಿಸಲಾಗುತ್ತದೆ. 2009 ತಿರುಮಲ ದೇವಸ್ಥಾನ ಈ ಲಡ್ಡುಗಳನ್ನು ತಯಾರಿಸಿ ವಿತರಿಸುವ ಹಕ್ಕು ಮಾನ್ಯತೆ ಅಥವಾ ಪೇಟೆಂಟ್ ಪಡೆದುಕೊಂಡಿದೆ. ಕೇರಳದ ತಿರುವನಂತಪುರಂನಲ್ಲಿರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ನಂತರ ವಿಶ್ವದ ಶ್ರೀಮಂತ ಯಾತ್ರಾ ಕೇಂದ್ರವಾಗಿದೆ. ಸರಿಸುಮಾರು 500 ಶತಕೋಟಿ ರೂಪಾಯಿಗಳಷ್ಟು ಸಂಪತ್ತನ್ನು ಈ ದೇವಾಲಯ ಹೊಂದಿದೆ. ಪ್ರತಿದಿನ ಸರಿಸುಮಾರು 50,000 ರಿಂದ 1 ಲಕ್ಷ ಭಕ್ತರು ಭೇಟಿ ನೀಡುತ್ತಾರೆ ಮತ್ತು ವಿಶೇಷ ಸಂದರ್ಭಗಳಲ್ಲಿ 5 ಲಕ್ಷಕ್ಕಿಂತಲೂ ಹೆಚ್ಚು ಭಕ್ತರು ಭೇಟಿ ನೀಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಐಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ.